ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಮೋದಿ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬಂದಿರುವ ಪ್ರಮುಖವಾದ ಬ್ರೇಕಿಂಗ್ ನ್ಯೂಸ್ಗಳು, ಮುಖ್ಯವಾದ ಮಾಹಿತಿಗಳು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಗೆಳೆಯರೇ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಮಾಹಿತಿ ಚಾನೆಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ, ಮತ್ತು ಆಲ್ ಅಂತ ಒಂದು ಬಟನ್ ಬರುತ್ತೆ, ಅದನ್ನು ಈಗಲೇ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಎಲ್ಲ ನಿಮ್ಮ ಗೆಳೆಯರಿಗೂ ಮಾಹಿತಿಯನ್ನು ಮರೆಯದೆ ಶೇರ್ ಕೂಡ ಮಾಡಿ. ಗೆಳೆಯರೇ, ಮೊದಲನೇದಾಗಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಕೊರೋನಾದ ಲಸಿಕೆ ಕುರಿತು. ಹೌದು ಗೆಳೆಯರೇ, ನಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಹಲವಾರು ರಾಷ್ಟ್ರಗಳು ಈ ಒಂದು ಕೊರೋನಾ ಲಸಿಕೆಗೆ ತಯಾರು ಮಾಡಲು ಬೆನ್ನು ಹತ್ತಿದೆ, ಮತ್ತು ರಷ್ಯಾ ಕೂಡ ಈಗಾಗಲೇ ಇದೇ ಒಂದು ಕೊರೋನಾ ಲಸಿಕೆನ ಸಿದ್ಧಪಡಿಸಿದ್ದೇವೆ, ಆದಷ್ಟು ಬೇಗನೆ ರಿಲೀಸ್ ಕೂಡ ಮಾಡ್ತೀವಿ ಅನ್ನೋದು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಇವರು ಒಂದು ಪ್ರಯೋಗವು ಕೂಡ ಕೊನೆಯ ಹಂತದಲ್ಲಿದೆ ಫ್ರೆಂಡ್ಸ್. ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಏನಂದರೆ, ನಮ್ಮ ಭಾರತಕ್ಕೆ 10 ಕೋಟಿಗೂ ಹೆಚ್ಚಿನ ಒಂದು ಲಸಿಕೆಯನ್ನು ಕೊಡಿಸಲು ಈಗಾಗಲೇ ರಷ್ಯಾ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಭಾರತಕ್ಕೆ 10 ಕೋಟಿಗೂ ಅಧಿಕ ಒಂದು ಲಸಿಕೆಗಳು ಬರ್ತಾ ಇದೆ ರಷ್ಯಾದಿಂದ. ಈಗಾಗಲೇ ನಮ್ಮ ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಒಂದು ಕೇಸ್ಗಳು ಬಂದಿರುವ ಕಾರಣಕ್ಕೆ ನಮ್ಮ ಭಾರತ ಜೊತೆ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಿದ್ದಾರೆ. ಹೌದು ಗೆಳೆಯರೇ, 10 ಕೋಟಿ ಲಸಿಕೆಗಳಲ್ಲಿ ಅದರ ಒಂದು ಮೂರನೇ ಪ್ರಯೋಗ ನಮ್ಮ ಭಾರತದಲ್ಲಿ ನಡೆಯಲಿದೆ. ಪುಣೆಯ ಸೆರೆಮ್ ಇನ್ಸ್ಟಿಟ್ಯೂಟ್ನಲ್ಲಿ ಹೆಚ್ಚಿನ ಒಂದು ಲಸಿಕೆಗಳ ಪ್ರಯೋಗ ಕೂಡ ನಡೆಯಲಿದ್ದು, ಒಂದು ವೇಳೆನಾದರೂ ಮೂರನೇ ಪ್ರಯೋಗ ಯಶಸ್ವಿಯಾದಲ್ಲಿ ಇದೇ ಒಂದು ವರ್ಷದ ಅಂತ್ಯಕ್ಕೆ ನಮ್ಮ ಭಾರತದಲ್ಲಿ ಕೊರೋನಾದ ಲಸಿಕೆ ಇರುತ್ತೆ. ಹೌದು ಗೆಳೆಯರೇ, ಇದೇ ಕುರಿತು ಎಲ್ಲ ಒಂದು ರಾಷ್ಟ್ರಗಳು ನಮ್ಮ ಭಾರತದ ಲಸಿಕೆಯನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಲು ಕಾಯ್ತಾ ಇದೆ. ಎಲ್ಲ ಒಂದು ರಾಷ್ಟ್ರಗಳ ಪೈಕಿ ನಮ್ಮ ಭಾರತವೇ ಇವಾಗ ಇದೇ ಒಂದು ಪ್ರಯೋಗದಲ್ಲಿ ಮುಂದೆ ಇದೆ ಎನ್ನುವ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಫ್ರೆಂಡ್ಸ್. ಇನ್ನು ಇದೇ ರೀತಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಹೌದು ಗೆಳೆಯರೇ, ಈಗಾಗಲೇ ಬೆಂಗಳೂರಿನ ಸಿಸಿಬಿ ಪೊಲೀಸರಿಂದ ನಟಿ ರಾಗಿಣಿ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಷ್ಟಲ್ಲದೆ 14 ದಿನಗಳ ಕಾಲ ಇವಾಗ ಜೈಲಿಗೆ ಹಾಕಿದ್ದಾರೆ ನಟಿ ರಾಗಿಣಿ ಅವರನ್ನು. ಇವರ ಜೊತೆಗಿನೇ 4 ಜನರನ್ನ ಈಗಾಗಲೇ ರಾಗಿಣಿ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ಎನ್ನೊಂದು ಮಾಹಿತಿ ಬರ್ತಾ ಇದೆ. ನಿನ್ನೆ ಕೂಡ ರಾಗಿಣಿಯವರು ಜೈಲಿನಲ್ಲಿ ಊಟವನ್ನು ಮಾಡಿದ್ದಾರೆ. ನಮ್ಮ ಕನ್ನಡದ ಮೊದಲ ನಟಿ ಜೈಲಿಗೆ ಸೇರಿದ ನಟಿ ಎನ್ನುವ ಮೂಲಕ ಇವಾಗ ರಾಗಿಣಿಯವರ ಹೆಸರು ಕೂಡ ಬರ್ತಾ ಇದೆ ಗೆಳೆಯರೇ. ಇದೇ ರೀತಿ ಇವಾಗ ಸಿಸಿಬಿ ಪೊಲೀಸರಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದ್ದು, 3 ದಿನಗಳವರೆಗೆ ನಟಿ ಸಂಜನಾ ಅವರನ್ನ ವಿಚಾರಣೆ ಮಾಡಬೇಕು, ಇನ್ನಷ್ಟು ಸಮಯ ಕೂಡ ಬೇಕು ಎನ್ನುವ ಮೂಲಕ ಕೋರ್ಟ್ಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದರು. ಈ ಮೂಲಕ ಮತ್ತೆ ನಟಿ ಸಂಜನಾ ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ದಿಗಂತ್ ಮತ್ತು ಐಂದ್ರಿತಾ ಅವರ ಹೆಸರು ಕೂಡ ಬಂದಿತ್ತು. ಹೌದು ಗೆಳೆಯರೇ, ಇದೇ ಕುರಿತು ನಿನ್ನೆ ಇವರಿಬ್ಬರಿಗೂ ಈಗಾಗಲೇ ಸಿಸಿಬಿ ಪೊಲೀಸರಿಂದ ನೋಟಿಸ್ ಕೂಡ ಬಂದಿತ್ತು. ಇಂದು ಬೆಳಿಗ್ಗೆ 11 ಗಂಟೆಗೆ ಬಂದು ಹಾಜರಾಗಬೇಕು ಎನ್ನುವ ಒಂದು ನೋಟಿಸನ್ನು ಸಿಸಿಬಿ ಪೊಲೀಸರು ಬಿಡುಗಡೆ ಮಾಡಿದ್ರು. ಇದೇ ಮೂಲಕ ಅವರು ಟ್ವೀಟ್ ಕೂಡ ಮಾಡಿದ್ರು, ನಾವು ಬೆಳಿಗ್ಗೆ 11 ಗಂಟೆಗೆ ಬಂದು ಹಾಜರಾಗ್ತೇವೆ, ಮತ್ತು ಪೊಲೀಸರ ಎಲ್ಲ ಒಂದು ಸವಾಲುಗಳಿಗೆ ನಾವು ಸಹಕರಿಸ್ತೇವೆ, ಮತ್ತು ಯಾವುದೇ ಒಂದು ಪ್ರಶ್ನೆ ಇದ್ದರೂ ಅದಕ್ಕೆ ಸಹಜವಾಗಿ ಉತ್ತರ, ಮತ್ತು ನಾವು ಎಲ್ಲ ಒಂದು ಸಹಕಾರವನ್ನು ನೀಡ್ತೀವಿ ಸಿಸಿಬಿ ಪೊಲೀಸರಿಗೆ ಎನ್ನುವ ಮೂಲಕ ಟ್ವೀಟ್ ಮಾಡಿದ್ದು. ಇಂದು ಬೆಳಿಗ್ಗೆ 11ಕ್ಕೆ ಹಾಜರಾಗಿದ್ದರು ಗೆಳೆಯರೇ. ಆದರೆ ಇಲ್ಲಿ ಯಾವುದೇ ಒಂದು ಮಾಹಿತಿಯನ್ನು ಪೊಲೀಸರು ಬಹಿರಂಗ ಮಾಡಿಲ್ಲ, ಮತ್ತೆ ವಿಚಾರಣೆಗೆ ಕರೀತಾರೆ ಅಂತ ಹೇಳಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದಾಗ ನಾವು ಖಂಡಿತವಾಗಿ ಬರುತ್ತೇವೆ ಎನ್ನುವ ಮೂಲಕ ಸಿಸಿಬಿ ಪೊಲೀಸರು ಹೇಳಿದ್ದಾರೆ ಫ್ರೆಂಡ್ಸ್. ಆದರೆ ಇದೇ ಕುರಿತು ಸಿಸಿಬಿ ಪೊಲೀಸರಿಂದ ಮತ್ತಷ್ಟು ಮಾಹಿತಿ ಕೂಡ ಆದಷ್ಟು ಬೇಗನೆ ಹೊರಗಡೆ ಬರಲಿದೆ ಗೆಳೆಯರೇ. ಇದೇ ರೀತಿ ಮತ್ತೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು, ನಮ್ಮ ದೇಶದಲ್ಲಿ ಇವಾಗ 50 ಲಕ್ಷ ಜನ ಸೋಂಕಿತರಾಗಿದ್ದಾರೆ. ಹೌದು ಗೆಳೆಯರೇ, ಮತ್ತೆ ನಿನ್ನೆ ಒಂದೇ ದಿನಕ್ಕೆ 90,417 ಜನರಲ್ಲಿ ಹೊಸದಾಗಿ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಈ ಮೂಲಕ ನಮ್ಮ ದೇಶದ 50 ಲಕ್ಷದ ಗಡಿನ ದಾಟಿದೆ ಕೊರೋನಾ ಸೋಂಕಿನಲ್ಲಿ. ಹೌದು ಗೆಳೆಯರೇ, ಇದೊಂದು ಶಾಕಿಂಗ್ ನ್ಯೂಸ್ ಆಗಿದೆ ನಮ್ಮ ಭಾರತಕ್ಕೆ. ನಮ್ಮ ಭಾರತದಲ್ಲಿ ಇದೀಗ ಒಟ್ಟು ಸೋಂಕಿತರ ಸಂಖ್ಯೆ 50,05,000ಕ್ಕೆ ಏರಿಕೆಯಾಗಿದೆ. ಇನ್ನು ಈ ಮೂಲಕ ನಮ್ಮ ಭಾರತ ಈಗಾಗಲೇ 2ನೇ ಸ್ಥಾನದಲ್ಲಿದ್ದು, ಈ ರೀತಿ ಇದೇ ರೀತಿಯಾಗಿ ಸೋಂಕು ಮುಂದುವರೆದಲ್ಲಿ ಭಾರತ ನಂಬರ್ 1 ಸ್ಥಾನಕ್ಕೆ ಬರುವ ಸಾಧ್ಯತೆ ಇದೆ ಎನ್ನುವ ಮೂಲಕ ICMR ಇವಾಗ ಶಾಕಿಂಗ್ ಸುದ್ದಿಯನ್ನು ನೀಡಿದೆ ಫ್ರೆಂಡ್ಸ್. ಇನ್ನು ನಿನ್ನೆ ಒಂದೇ ದಿನಕ್ಕೆ 1,282 ಜನ ಮೃತಪಟ್ಟಿದ್ದು, ಈಗ ಸಾವಿನ ಸಂಖ್ಯೆ 81,989ಕ್ಕೆ ತಲುಪಿದೆ. ಹೌದು ಗೆಳೆಯರೇ, ಅಂದರೆ 82,000 ಒಂದು ಸನಿಹಕ್ಕೆ ಮೃತರ ಸಂಖ್ಯೆ ತಲುಪಿದೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ನಿನ್ನೆ ಒಂದೇ ದಿನಕ್ಕೆ ಮತ್ತೆ 7,576 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಫ್ರೆಂಡ್ಸ್. ಇನ್ನು ಈ ಮೂಲಕ ನಿನ್ನೆ ಒಂದೇ ದಿನಕ್ಕೆ 7,406 ಜನರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಒಂದೇ ದಿನಕ್ಕೆ ನಿನ್ನೆ 97 ಜನರು ಕೂಡ ಇದಕ್ಕೆ ಬಲಿಯಾಗಿದ್ದಾರೆ ಗೆಳೆಯರೇ. ಈ ಮೂಲಕ ನಮ್ಮ ಕರ್ನಾಟಕದಲ್ಲಿ ಇವಾಗ ಒಟ್ಟು ಸೋಂಕಿನ ಸಂಖ್ಯೆ 4,75,000ಕ್ಕೆ ತಲುಪಿದೆ. ಹೌದು ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಕೂಡ ಇವಾಗ ಈ ಒಂದು ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿ ಇವಾಗ ಟೋಟಲ್ ಆಗಿ ಗುಣಮುಖರಾದವರ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ 3,69,000ಕ್ಕೆ ತಲುಪಿದೆ. ಇನ್ನು ಈ ಒಂದು ಸೋಂಕಿಗೆ ಬಲಿಯಾದವರು 7,481ಕ್ಕೆ ತಲುಪಿದೆ ನಮ್ಮ ಕರ್ನಾಟಕದ ಕೊರೋನಾ ಅಪ್ಡೇಟ್. ಇನ್ನು ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಹೌದು ಫ್ರೆಂಡ್ಸ್, ಯಡಿಯೂರಪ್ಪನವರಿಂದ ಮತ್ತು ನಮ್ಮ ಕೇಂದ್ರದ ಮೋದಿ ಸರ್ಕಾರದಿಂದ ಈಗಾಗಲೇ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಗುಡ್ ನ್ಯೂಸ್ನ
ನೀಡಿದ್ದಾರೆ. ಹೌದು ಗೆಳೆಯರೇ, ಎಲ್ಲ ಒಂದು BPL ಪಡಿತರದಾರರು ಅಂದರೆ ಬಡವರು ಇದೇ ನವೆಂಬರ್ನವರೆಗೂ ಯಾವುದೇ ಒಂದು ಹಣ ಇಲ್ಲದೆ ಉಚಿತವಾಗಿ ಪಡಿತರವನ್ನು ಪಡ್ಕೋಬಹುದು ಎನ್ನುವ ಒಂದು ಘೋಷಣೆ ಮಾಡಿದ್ರು. ಇದೇ ಕುರಿತು ಇವಾಗ ಮುಖ್ಯವಾದ ಮಾಹಿತಿ ಏನಂದರೆ, ಇದೇ ತಿಂಗಳ ಒಂದು ಪಡಿತರವನ್ನು ಕೊಡಲು ಸ್ಟಾರ್ಟ್ ಮಾಡಿದ್ದಾರೆ. ಗ್ರಾಹಕರು ತಮ್ಮ ಹತ್ತಿರದ ಪಡಿತರ ಅಂಗಡಿಗಳಲ್ಲಿ ಹೋಗಿ ತಮ್ಮ ಒಂದು ರೇಷನ್ನ ಪಡ್ಕೋಬೇಕು. ಅಕ್ಕಿ, ಗೋಧಿ, ಬೇಳೆಕಾಳುಗಳನ್ನು ಕೂಡ ನೀಡಲು ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. 35 KGಯಷ್ಟು ಅಕ್ಕಿಯನ್ನು ನೀವು ಪಡ್ಕೋಬಹುದು ಗೆಳೆಯರೇ. ಇದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, BPL ರೇಷನ್ ಕಾರ್ಡ್ನ ಬಳಸ್ತಾ ಇದ್ದರೆ ಇವಾಗ ನಿಮ್ಮ ಖಾತೆಗೆ 10,000 ರೂಪಾಯಿವರೆಗೂ ಹಣ ನೀಡ್ತಾ ಇದ್ದರೆ ನಮ್ಮ ಕೇಂದ್ರ ಸರ್ಕಾರ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿ ಆತ್ಮನಿರ್ಭರ್ ಯೋಜನೆಯಡಿಯಲ್ಲಿ ಎಲ್ಲ ಒಂದು ಬೀದಿ ಬದಿಯ ವ್ಯಾಪಾರಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 10,000 ರೂಪಾಯಿ ಯಾವುದೇ ಒಂದು ಅಡಮಾನವಿಲ್ಲದೆ ನೀವು ಹಣವನ್ನು ಪಡ್ಕೋಬಹುದು. ಹೌದು ಗೆಳೆಯರೇ, ನಿಮ್ಮ ಹತ್ತಿರದೊಂದು ನಗರಸಭೆಗಳಲ್ಲಿ ನೀವು ಬೀದಿ ಬದಿ ವ್ಯಾಪಾರಸ್ಥರು ಎನ್ನುವ ಒಂದು ಗುರುತಿನ ಚೀಟಿಯನ್ನು ಮಾಡಿಸಬೇಕು. ಹೌದು ಗೆಳೆಯರೇ, ನೀವು ಅಲ್ಲಿ ಸಹಾಯ ಕೇಂದ್ರದ ಮೂಲಕ ಕೇವಲ ಒಂದೇ ದಿನದಲ್ಲಿ ಈ ಒಂದು ಚೀಟಿಯನ್ನು ಪಡೆದುಕೊಂಡು 10 ದಿನದ ಒಳಗೆ ನೀವು ಈ ಒಂದು 10,000 ರೂಪಾಯಿಗಳನ್ನು ನಮ್ಮ ಮೋದಿ ಸರ್ಕಾರದಿಂದ ಪಡ್ಕೋಬಹುದು. ಆದರೆ ಇದಕ್ಕೆ ನಿಮಗೆ ಸ್ವಲ್ಪ ಸಮಯಾವಕಾಶ ಇರುತ್ತೆ. ಮತ್ತೆ ಬ್ಯಾಂಕಿಗೆ ಕಟ್ಟಲು ಯಾವುದೇ ಒಂದು ಬಡ್ಡಿ ಇಲ್ಲದೆ ಇದೇ ಒಂದು ಆರ್ಥಿಕ ಸಂಕಷ್ಟವನ್ನು ಸರಿದೂಗಿಸಲು ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಇನ್ನು ಇದೇ ಕುರಿತು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಗರಸಭೆಗಳಿಗೆ ಈ ಒಂದು ಮಾಹಿತಿಯನ್ನು ಕೂಡ ಕಳಿಸಿದ್ದಾರೆ. ಎಲ್ಲ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಒಂದು ಗುರುತಿನ ಚೀಟಿ, ಅವರ ಒಂದು ಆಧಾರ್ ಕಾರ್ಡ್ ಮತ್ತು ಅವರ ಬ್ಯಾಂಕ್ನ ಪಾಸ್ಬುಕ್ನ ಎಲ್ಲ ಒಂದು ಪರಿಶೀಲನೆ ಮಾಡಿದ ಬಳಿಕವೇ 10,000 ರೂಪಾಯಿಗಳನ್ನು ನೀಡಲಾಗುವುದು. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಇದೇ ಒಂದು ಆತ್ಮನಿರ್ಭರ್ ಯೋಜನೆಯಲ್ಲಿ 10,000 ರೂಪಾಯಿಗಳನ್ನು ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್. ಆದರೆ ನಿಮ್ಮ ಹತ್ತಿರ BPL ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ಇದು ಕೇವಲ ಬಡವರಿಗೆ ಮತ್ತು ಅಂದರೆ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ನಮ್ಮ ಸರ್ಕಾರ ನೀಡುತ್ತೆ ಗೆಳೆಯರೇ. ಇದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ಪಾಲಕರ ಒಂದು ಮನವಿಯಂತೆ ನಮ್ಮ ಕೇಂದ್ರ ಸರ್ಕಾರ ಶಾಲೆಗಳನ್ನು ಓಪನ್ ಮಾಡಲು ಗ್ರೀನ್ ಸಿಗ್ನಲ್ ನೀಡಿದೆ. ಹೌದು ಫ್ರೆಂಡ್ಸ್, ಎಲ್ಲ ಒಂದು 9ರಿಂದ 12ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಮತ್ತು ಎಲ್ಲ ಒಂದು ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಇದೇ ಒಂದು ಸೆಪ್ಟೆಂಬರ್ 21 ಆದ ಬಳಿಕ ಹೋಗಬಹುದು ಎನ್ನುವ ಒಂದು ಮಾಹಿತಿ ಬಂದಿತ್ತು. ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್. ವಿದ್ಯಾರ್ಥಿಗಳು ದೈಹಿಕ ಒಂದು ಅಂತರವನ್ನು ಕಾಪಾಡಿಕೊಳ್ಳಬೇಕು. 6 ಅಡಿ ಅಂತರದಲ್ಲಿ ವಿದ್ಯಾರ್ಥಿಗಳು ಕೂರಬೇಕು ಮತ್ತು ಇಲ್ಲೆಲ್ಲ ಒಂದು ಸೀಟ್ ಅರೇಂಜ್ಮೆಂಟ್ಗಳನ್ನು ಕೂಡ ಇವಾಗ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಯಾವುದೇ ಒಂದು ಅನಾರೋಗ್ಯ ಇದ್ದಲ್ಲಿ ಅವರು ಸ್ಕೂಲ್ಗಳಿಗೆ ಬರುವಂತಿಲ್ಲ. ಹೌದು ಫ್ರೆಂಡ್ಸ್, ಸ್ವಲ್ಪ ಜ್ವರ ಇದ್ದರೂ ಕೂಡ ವಿದ್ಯಾರ್ಥಿಗಳು ಸ್ಕೂಲ್ಗಳಿಗೆ ಬರುವಂತಿಲ್ಲ. ಇದು ಎಲ್ಲ ಒಂದು ಪಾಲಕರು ಗಮನ ಹರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ಆದ ಬಳಿಕ ವಿದ್ಯಾರ್ಥಿಗಳು ಗುಣಮುಖರಾಗಿದ್ದರೆ ಮಾತ್ರ ಸ್ಕೂಲ್ಗಳಿಗೆ ಬರಬೇಕು. ಯಾವುದೇ ಟೀಚರ್ಸ್ ಕೂಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗಳಿಗೆ ಡೈಲಿ ಬನ್ನಿ ಎನ್ನುವ ಮೂಲಕ ಫೋರ್ಸ್ನ ಮಾಡುವಂತಿಲ್ಲ. ಇನ್ನು ವಿದ್ಯಾರ್ಥಿಗಳು ಸ್ಕೂಲ್ಗೆ ಬರುವಾಗ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಸಾಮಾಜಿಕ ಅಂತರವಿಲ್ಲ ಅಂದರೆ ಕರೋನಾ ಹರಡುವ ಭೀತಿ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಸ್ಕೂಲ್ಗಳು ಇವಾಗ ಓಪನ್ ಆಗಬೇಕು ಅಥವಾ ಆಗಬಾರ್ದು? ತಪ್ಪದೇ ನಮಗೆ ಕಮೆಂಟಲ್ಲಿ ಈಗಲೇ ಕಮೆಂಟ್ ಕೂಡ ನೀವು ಮಾಡಿ ಗೆಳೆಯರೇ. ಇದೇ ರೀತಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ದೇಶಕ್ಕೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಗೆಳೆಯರೇ. ಹೌದು, ಚೀನಾಗೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಭಾರತದಿಂದ. ಹೌದು ಫ್ರೆಂಡ್ಸ್, ಈಗಲೇ ಆರ್ಥಿಕ ಮಟ್ಟದಲ್ಲಿ ದೊಡ್ಡ ರೀತಿಯಲ್ಲಿ ಹೊಡೆತ ಕೊಟ್ಟ ಮೋದಿ ಸರ್ಕಾರ ಮತ್ತೊಂದು ಶಾಕಿಂಗ್ನ ನೀಡಿದೆ. ನಮ್ಮ ಸೇನೆ ಎಲ್ಲದಕ್ಕೂ ಸಿದ್ಧರಾಗಿದೆ ಎನ್ನುವ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಅವರು ಈ ಒಂದು ಚೀನಾ ದೇಶಕ್ಕೆ. ಹೌದು ಗೆಳೆಯರೇ, ನಮ್ಮ ಸೇನೆ ಎಲ್ಲದಕ್ಕೂ ಸಿದ್ಧವಾಗಿದೆ. ಚೀನಾಕ್ಕೆ ಭಾರತ ಈ ರೀತಿಯ ಒಂದು ಎಚ್ಚರಿಕೆ ನೀಡಿದ್ದು ಗಡಿ ಸ್ಥಿತಿಯನ್ನು ಬದಲಿಸಲು ಬಂದರೆ ನಾವು ಸುಮ್ಮನಿರೋದಿಲ್ಲ, ನಮ್ಮ ಭೂಮಿಯ ಒಂದು ಇಂಚು ಕೂಡ ಚೀನಾಗೆ ಬಿಟ್ಟು ಕೊಡೋದಿಲ್ಲ ಎನ್ನುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಫ್ರೆಂಡ್ಸ್. ಈಗಾಗಲೇ ಮೋದಿಯವರು ಕೂಡ ಶಾಂತಿಯುತವಾಗಿ ಈ ಒಂದು ಯುದ್ಧವನ್ನು ಮುಗಿಸಲು ಪ್ರಯತ್ನ ಕೂಡ ಪಟ್ಟಿದ್ದರು. ಆದರೆ ಚೀನಾ ಮತ್ತೆ ತನ್ನ ಕುತಂತ್ರದ ಬುದ್ಧಿಯನ್ನು ತೋರಿಸ್ತಾ ಇದೆ. ರಾತ್ರೋರಾತ್ರಿ ಭಾರತದ ಮೇಲೆ ಅತಿಕ್ರಮಣ ಮಾಡುವ ಒಂದು ಪ್ರದೇಶಗಳನ್ನು ಕೂಡ ಮಾಡಿತ್ತು. ಆದರೆ ನಮ್ಮ ವೀರ ಯೋಧರು ಅವರಿಗೆ ತಕ್ಕವಾದ ಉತ್ತರವನ್ನು ಕೊಟ್ಟು ಅವರಿಗೆ ಚೀನಾದ ಒಂದು ಬಾರ್ಡರ್ನಲ್ಲಿ ಮತ್ತೆ ಹಿಮ್ಮೆಟ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಚೀನಾ ಮತ್ತೆ ತನ್ನ ಕುತಂತ್ರದ ಬುದ್ಧಿಯನ್ನು ತೋರಿಸ್ತಾ ಇದೆ. ಒಂದು ವೇಳೆ ಯುದ್ಧವಾದಲ್ಲಿ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವ ಮೂಲಕ ಖಡಕ್ ಎಚ್ಚರಿಕೆಯನ್ನು ರಾಜನಾಥ್ ಸಿಂಗ್ ಅವರು ಇವಾಗ ಚೀನಾಗೆ ನೀಡಿದ್ದಾರೆ ಗೆಳೆಯರೇ. ಇದೇ ರೀತಿ ಮತ್ತೊಂದು ನಮ್ಮ ದೇಶಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ಎಲ್ಲ ಒಂದು ಟಿವಿಗಳ ಬೆಲೆ ಏರಿಕೆಯಾಗಲಿದೆ. ಹೌದು ಗೆಳೆಯರೇ, ಸೆಂಟ್ರಲ್ ಗೌರ್ಮೆಂಟ್ನಿಂದ ಅಧಿಕಾರಿಗಳಿಂದ ಈ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಇದರ ಮೇಲೆ ಇದ್ದ GST ಒಂದು ವಿನಾಯಿತಿಯನ್ನು ಇದೇ September 30ಕ್ಕೆ ಮುಗಿಯಲಿದೆ. ಹೌದು ಫ್ರೆಂಡ್ಸ್, October 1ರಿಂದ ಎಲ್ಲ ಒಂದು ಟಿವಿಗಳ ಮೇಲೆ 1,200 ರೂಪಾಯಿಯಿಂದ 1,500 ರವರೆಗೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎನ್ನುವ ಮೂಲಕ ಇವಾಗ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇಕೆಂದರೆ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿ ಜನರಿಗೆ ಇದೊಂದು ಶಾಕಿಂಗ್ ಅಂತಲೇ ಹೇಳ್ಬೋದು. ಇದರ ಮೇಲಿದ್ದ ಒಂದು ವಿನಾಯಿತಿಯನ್ನು ಇವಾಗ ತೆಗೆಯಲಿದ್ದಾರೆ. ಹೌದು ಗೆಳೆಯರೇ, ಇಷ್ಟು ದಿನ ಇದರ ಮೇಲೆ GST ಒಂದು ವಿನಾಯಿತಿಯನ್ನು ಕೊಟ್ಟಿದ್ದರು. ಆದರೆ ಇವಾಗ ಇದು ಮುಗಿಯುವ ಕಾರಣಕ್ಕೆ ಹೆಚ್ಚಿನ ಒಂದು ಬೆಲೆ ಇದರ ಮೇಲೆ ಬೀಳಲಿದೆ ಮತ್ತು ಗ್ರಾಹಕರಿಗೆ ಇದೊಂದು ಶಾಕ್ ಆಗಿದೆ. ಹಾಗಾಗಿ September 30ರೊಳಗೆ ನೀವೇನಾದರೂ TVಯನ್ನು ಖರೀದಿಸಲು ಪ್ಲ್ಯಾನ್ ಮಾಡಿದರೆ ಈಗಲೇ ನೀವು ಇದನ್ನು ಖರೀದಿ ಮಾಡಬೇಕು. October 1 ಆದ ಬಳಿಕ ಇದರ ಒಂದು
ಒಂದು ಬೆಲೆಯಲ್ಲಿ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಇದೇ ರೀತಿ ಎಲ್ಲ ಒಂದು ಆಭರಣ ಪ್ರಿಯರಿಗೆ ಮತ್ತೆ ಶಾಕ್ ಅಂತಾನೆ ಹೇಳಬಹುದು. ಹೌದು ಗೆಳೆಯರೆ, ಚಿನ್ನ ಮತ್ತು ಬೆಳ್ಳಿಯಲ್ಲಿ ಮತ್ತೆ ಇವಾಗ ಏರಿಕೆ ಕಾಣ್ತಾ ಇದೆ. ಎಷ್ಟು ದಿನ ಚೇತರಿಕೆಗೊಳ್ತಾ ಇತ್ತು ಇದೇ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇಳಿಕೆ ಕಾಣ್ತಾ ಇತ್ತು, ಆದರೆ ಇವಾಗ ಮತ್ತೆ ಸಡನ್ ಆಗಿ ಏರಿಕೆ ಆಗ್ತಾ ಇದೆ. ಫ್ರೆಂಡ್ಸ್, 10 ಗ್ರಾಂ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಮತ್ತೆ 500 ರೂಪಾಯಿಗಳಷ್ಟು ಮತ್ತೆ ಇಂದು ಏರಿಕೆ ಕಂಡಿದೆ. ಈ ಮೂಲಕ 49,000ಕ್ಕೆ ಬಂದು ತಲುಪಿದೆ ಫ್ರೆಂಡ್ಸ್ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ. ಇನ್ನು ಇದೇ ರೀತಿ 24 ಕ್ಯಾರೆಟ್ನ ಒಂದು ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ ಗೆಳೆಯರಿ. 550 ರೂಪಾಯಿಯಷ್ಟು ಏರಿಕೆ ಕಂಡಿದ್ದು, ಈ ಮೂಲಕ 53,540ಕ್ಕೆ ಬಂದು ತಲುಪಿದೆ. ಇನ್ನು ಇದೇ ರೀತಿ ಬೆಳ್ಳಿಯಲ್ಲೂ ಕೂಡ 1,000 ರೂಪಾಯಿಯಷ್ಟು ಏರಿಕೆಯಾಗಿ 69,500ಕ್ಕೆ ತಲುಪಿದೆ 1 ಕೆಜಿ ಬೆಳ್ಳಿ. ಈ ವಿಡಿಯೋ ಇವತ್ತಿಗೆ ಇಷ್ಟೇ ಇತ್ತು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ. ಗೆಳೆಯರಲ್ಲಿ ಸ್ಕ್ರೀನ್ಲಿ ಬರ್ತಾ ಇರೋದನ್ನು ಕ್ಲಿಕ್ ಮಾಡಿ ಮನೆಯಲ್ಲಿ ಕುಳಿತು ನೀವು ಬಿಸ್ನೆಸ್ ಮಾಡಬಹುದು. ಹೌದು ಗೆಳೆಯರೆ, ಲಕ್ಷ ಆದಾಯವನ್ನು ಕೂಡ ಗಳಿಸಬಹುದು. ಯಾವ ರೀತಿಯಾಗಿ ಬಿಸ್ನೆಸ್ ಮಾಡಬೇಕು, ಅಂಗಡಿ ಇಲ್ಲದೆ, ನಿಮಗೆಲ್ಲ ಒಂದು ಹೆಲ್ಪ್ನ ನಾವು ಮಾಡ್ತೀವಿ. ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಸ್ಕ್ರೀನ್ಲಿ ಕಾಣ್ತಾ ಇರೋ ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ತಾ ಆ ಒಂದು ವಾಟ್ಸಪ್ ಮೆಸೇಜ್ಗೆ ನೀವು ಜಸ್ಟ್ ಮೆಸೇಜ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಗಳನ್ನು ಕೊಡ್ತಾರೆ. ಈಗಲೇ ಸ್ಕ್ರೀನ್ಲಿ ಕಾಣ್ತಿರೋ ಬಿಸ್ನೆಸ್ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.